ಒಮ್ಮೆ ಒಂದು ಕಪ್ಪೆ ಮರದ ಮೇಲೆ ಹತ್ತುವುದಕ್ಕೆ ಶುರು ಮಾಡುತ್ತೆ ಅದರ ಗುರಿ ಏನು ಅಂದ್ರೆ ಮರದ ಕೊನೆವರೆಗೂ ತಲುಪುವುದು ಆದರೆ ಕೆಳಗಡೆ ಇರುವ ಕಪ್ಪೆಗಳು ಅದು ಅಸಾಧ್ಯ ನಿನ್ನ ಕೈಯಲ್ಲಿ ಇದು ಆಗದ ಮಾತು ಅಂತ ಕೂಗಾಡೋದಕ್ಕೆ ಶುರು ಮಾಡುತ್ತವೆ ಆದರೂ ಆ ಕಪ್ಪೆ ತನ್ನ ಗುರಿಯನ್ನು ತಲುಪಿಯೇ ಬಿಡುತ್ತದೆ ಏಕೆ ಗೊತ್ತಾ ಆ ಕಪ್ಪೆಗೆ ಕಿವಿಯೇ ಕೇಳಿಸುವುದಿಲ್ಲ ಅದಕ್ಕೆ ಯಾರು ಏನೇ ಅಂದ್ರೂ ಎಷ್ಟೇ ಕೂಗಾಡಿದರೂ ಅದಕ್ಕೆ ಕೇಳಿಸುತ್ತಿರಲಿಲ್ಲ ಅದು ಮೇಲಿಂದ ಏನಂತ ತಿಳ್ಕೊಂಡಿರುತ್ತೆ ಗೊತ್ತಾ ಉಳಿದ ಎಲ್ಲಾ ಕಪ್ಪೆಗಳು ನನ್ನನ್ನು ಬೇಗ ಮುಟ್ಟು ನಿನ್ನ ಗುರಿಯನ್ನು ಬೇಗ ಮುಟ್ಟು ಅಂತ ನನ್ನನ್ನು ಹುರಿ ತುಂಬಿಸುತ್ತಿದ್ದಾವೆ ಅಂತ ಅದರ ಮನಸ್ಸಿನಲ್ಲಿ ತಿಳ್ಕೊಂಡಿದ್ದು ಅದೇ ರೀತಿ ನೀವು ನಿಮ್ಮ ಗುರಿ ತಲುಪಬೇಕಾದರೆ ಅನೇಕ ನೆಗೆಟಿವ್ ಜನರು ನಿಮಗೆ ಗುರಿ ಮುಟ್ಟುವುದಕ್ಕೆ ಬಿಡುವುದಿಲ್ಲ ಅದನ್ನು ನೀವು ಪಾಸಿಟಿವ್ ಆಗಿ ತಗೊಂಡ್ರೆ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಅಬ್ದುಲ್ ಕಲಾಂ ಅವರ ಪ್ರಕಾರ ಯಾರು ನಿಮ್ಮನ್ನು ಇಷ್ಟಪಡದೆ ಇರುವುದಕ್ಕೆ ಇಲ್ಲಿವೆ ಎರಡು ಪ್ರಮುಖ ಕಾರಣಗಳು ಮೊದಲನೆಯದಾಗಿ ನಿಮ್ಮ ನೇರವಾದ ಮಾತು ಜಗತ್ತಿನ 98% ಜನರಿಗೆ ನೀವು ಆಡುವ ನೇರವಾದ ಮಾತು ಇಷ್ಟ ಆಗಲ್ಲ ಯಾಕೆಂದರೆ ಆ 98% ಜನರಲ್ಲಿ ನೀವು ಇರಲ್ಲ ಅಲ್ವಾ ಅದಕ್ಕೆ ನೀವು ಆಡುವ ನೇರವಾದ ಮಾತು ಅವರಿಗೆ ಕಹಿ ಎನಿಸುತ್ತದೆ ಅದಕ್ಕೆ ಅವರು ನಿಮ್ಮನ್ನು ಇಷ್ಟಪಡುವುದಿಲ್ಲ ಎರಡನೆಯದಾಗಿ ನೀವು ಯಾರ ಮೇಲೂ ಅವಲಂಬನೆಯಾಗದಿರುವುದು ಜೀವನದಲ್ಲಿ ನೀವು ಯಾರ ಮೇಲೂ ಅವಲಂಬನೆಯಾಗದೆ ನಿಮ್ಮನ್ನು ನೀವು ನಂಬಿ ಕೆಲಸ ಮಾಡುತ್ತಿದ್ದೀರಾ ಅದೇ ಜನರಿಗೆ ಇಷ್ಟವಾಗದಿರುವುದು ನಿಮ್ಮ ಯಶಸ್ಸನ್ನು ಕಂಡರೆ ಅವರಿಗೆ ಹೊಟ್ಟೆಉರಿ ಎಲ್ಲಾ ಸಮಸ್ಯೆಗಳಿಗೆ ನಿಮ್ಮನ್ನು ಸೋಲಿಸುವುದಕ್ಕೆ ಅವಕಾಶ ಕೊಡಬೇಡಿ ಯಾವುದೇ ಕಾರಣಕ್ಕೂ ಅಂತಹ ಅವಕಾಶ ಕೊಟ್ಟಿದ್ದೆ ಅದಲ್ಲಿ ಸಮಸ್ಯೆಗಳು ನಿಮ್ಮನ್ನು ಸೋಲಿಸಿ ಬಿಡುತ್ತವೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮ ದಾರಿ ಸರಿಯಾಗಿ ಇದೆ ಸತ್ಯದ ದಾರಿಯಲ್ಲಿ ನಡೆಯುವವನು ಅನೇಕ ತೊಂದರೆಗಳನ್ನು ಅನುಭವಿಸುತ್ತಾನೆ ಆದರೆ ಆ ದಾರಿ ಯಾವತ್ತೂ ನಿಮ್ಮನ್ನು ಸೋಲುವುದಕ್ಕೆ ಬಿಡುವುದಿಲ್ಲ